ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ಕಡಿಮೆ ಖರ್ಚಲ್ಲಿ ಒಂದು ಫಿಶಿಂಗ್ ಟ್ರ್ಯಾಪ್ ಹೇಗೆ ಮಾಡ್ಬೋದು ಅಂತ ನಾವು ತೋರಿಸ್ಕೊಡ್ತಿದ್ದೀವಿ ನಮ್ಮ ವಿಡಿಯೋದಲ್ಲಿ. ಫ್ರೆಂಡ್ಸ್, ನಾವು ತಗೊಂಡಿರೋದು 1 ಮೀಟರ್ ಒಂದು ಮೆಸ್ಸು, ಮತ್ತೆ ಇನ್ನೊಂದು 1/2 ಮೀಟರ್ ಮೆಸ್ಸು, ಹಾಗೆ ಕಟ್ಟಿಂಗ್ ಬ್ಲೇಡು, ಬೈಂಡಿಂಗ್ ವೈರು, ಮತ್ತೆ ಸ್ವಲ್ಪ ಅಗ್ಗ. ಫ್ರೆಂಡ್ಸ್, ಫಸ್ಟ್ ನಾವು ಇದನ್ನು ಟೈ ಮಾಡ್ತೀವಿ. ಇದನ್ನು ಸೇರಿಸ್ಕೊಂಡು ಹಿಂಗೆ ಫ್ರೆಂಡ್ಸ್, ಇವಾಗ ಇದು ಇಷ್ಟು ಮುಗ್ದಿದೆ. ಇವಾಗ ಇದಕ್ಕೆ ಈ ಕಡೆ ಮೀನು ಹೋಗದಿರೋ ಥರ ಒಂದು ಮುಚ್ಚಳ ಮಾಡಬೇಕು. ಆ ಮುಚ್ಚಳ ಮಾಡಲಿಕ್ಕೆ ಮೊದಲು ಇದನ್ನು ತಗೊಂಡು ಈ ಥರ ಇಟ್ಬಿಟ್ಟು ಮಾರ್ಕರಲ್ಲಿ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಈ ಮಾರ್ಕ್ ಮಾಡ್ಕೊಂಡಿರೋ ಪ್ಲೇಸ್ನ ಕತ್ತರಿಸಿ ನೀಟಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡೋಣ. ಆವಾಗ ಈ ಕಡೆಯಿಂದ ಮೀನು ಯಾವುದೇ ಕಾರಣಕ್ಕೆ ಹೋಗಲ್ಲ. ಮುಂದೆ ನೆಕ್ಸ್ಟ್ ಸ್ಟೇಜಲ್ಲಿ ಮಾಡೋಣ. ಫ್ರೆಂಡ್ಸ್, ಇವಾಗ ನಾವು ಇದನ್ನು ಕಟ್ ಮಾಡ್ತಾ ಇದ್ದೀವಿ. ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ಅದ್ರ ಮುಚ್ಚಳ ಥರ ಯೂಸ್ ಮಾಡ್ತೀವಿ ಇನ್ನೊಂದು ಮೀನು ಬರೋಕ್ಕೆ. ಇದು ಬ್ಯಾಕ್ ಅದ್ರದ್ದು. ಫ್ರೆಂಡ್ಸ್, ಇವಾಗ ನಾವು ಇದನ್ನು ಇಟ್ಟಿದ್ದೀವಿ ಕಟ್ ಮಾಡಿದಿರೋದನ್ನು. ಇವಾಗ ಇದನ್ನು ಬೈಂಡಿಂಗ್ ವೈರ್ ಹಾಕಿ ಟೈಟ್ ಮಾಡ್ತಾ ಇದ್ದೀವಿ. ಟೈಟ್ ಮಾಡಿಬಿಟ್ಟು ಮಿಕ್ಕಿರೋ ಪೀಸಸ್ನ ಕಟ್ ಮಾಡಿ ತೆಗಿಬೇಕು ನೋಡಿ ಈ ಥರ. ಇವಾಗ ಫಿಶ್ ಟ್ರ್ಯಾಪ್ದು ಕೆಲಸ ಅರ್ಧ ಮುಗ್ದಿದೆ ಫ್ರೆಂಡ್ಸ್. ಇದಕ್ಕೆ ಮುಚ್ಚಳ ಮಾಡಿದ್ದೀವಿ. ಇನ್ನೇನು ಇವಾಗ ಫಿಶ್ ಟ್ರ್ಯಾಪ್ ಅಂದರೆ ಮೇನ್ ಟ್ರ್ಯಾಪ್ನ ಮಾಡಬೇಕಾಗುತ್ತೆ. ಅದಕ್ಕೆ ಈ ಥರ ಒಂದು ಶೀಟ್ ತೊಗೊಂಡು ಇದನ್ನು ಕಡಲೆ ಸುತ್ತ ಪೇಪರ್ ಥರ ಸುತ್ತಬೇಕು ಈ ಥರ. ತುದಿಯಲ್ಲೊಂದು ಸಣ್ಣದಾಗಿ ಹೋಲ್ ಕೊಡಿ, ಮತ್ತು ಇಲ್ಲಿ ಓಪನ್ ಕೊಟ್ಬಿಟ್ಟು ಇದನ್ನು ಈ ಥರ ಕುರಿಸ್ತೀವಿ. ಇದರೊಳಗಿಂದ ಹೋಗಿರೋ ಮೀನು ಹೊರಗಡೆ ಬರಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ಕೊನೆಯಲ್ಲಿ ನಮ್ಮ ಫಿಶ್ ಟ್ರ್ಯಾಪ್ ರೆಡಿಯಾಗಿದೆ ನೋಡಿ. ಇದರೊಳಗೆ ಅಟ್ರಾಕ್ಟ್ ಮಾಡಬೇಕಂದ್ರೆ ಇದರೊಳಗೆ ಫುಡ್ ಇಡಬೇಕು. ಆ ಫುಡ್ನ ಹಾಗೆ ರೆಡಿ ಮಾಡೋದು ತೋರಿಸ್ತೀವಿ. ನಾವಿದಕ್ಕೆ ಬ್ರೆಡ್ಡು, ಸ್ವಲ್ಪ ಮೈದಾ ಹುಡಿ, ಮತ್ತು 2 ಮೊಟ್ಟೆ ತಗೊಂಡಿದ್ದೀವಿ. ಇದನ್ನೆಲ್ಲನ ಅದೇ ರೀತಿ ಸ್ವಲ್ಪ ಫೀಡು ಇವಾಗ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ತೀವಿ. ಇವಾಗ ನಾವು ಈ ಫುಡ್ಡನ್ನ ಇದರೊಳಗೆ ಹಾಕ್ತಾ ಇದ್ದೀವಿ. ಫುಡ್ ಅದರೊಳಗೆ ಹಾಕಿ ಆಯಿತು. ಇವಾಗ
ಇದನ್ನು ಸ್ವಲ್ಪ ಇಲ್ಲಿ ಉಜ್ಜಿಕೊಡ್ತೀವಿ. ಕೆಲಸ ಎಲ್ಲ ಮುಗಿದಿದೆ, ಇದಕ್ಕೆ ಫುಡ್ ಹಾಕಿದೀವಿ ನೋಡ್ಬೋದು ನೀವು. ಫುಡ್ ಹಾಕಿದೀವಿ, ಈಗ ಇದಕ್ಕೆ ಒಂದು ಸಣ್ಣದಾಗ ಒಂದು ಹಗ್ಗ ಕಟ್ತಿದ್ದೀವಿ. ಯಾಕೆಂತೇಳಿದ್ರೆ ಇದು ನೀರಲ್ಲಿ ಹಾಕಿದ ತಕ್ಷಣ ಮುಳುಗೋ ತಕ್ಷಣ ನಮಗೆ ತೆಗಿಯೋಕ್ಕಾಗಲ್ಲ. ನೀವು ನದೀಲಿ ಇಡೋದಾದ್ರೆ ಇದಕ್ಕೆ ಹಗ್ಗನ ದೊಡ್ಡ ಸ್ವಲ್ಪ ದೊಡ್ಡ ಹಗ್ಗ ಹಾಕೊಳ್ಳಿ. ನಾವು ಸಣ್ಣ ಕೆರೆ ನಿಲ್ತಾ ಇದ್ದೀವಿ, ಅದಕ್ಕೋಸ್ಕರ ಸಣ್ಣದಾಗಿ ಒಂದು ಹಗ್ಗ ಹಾಕಿ ಕಟ್ತಾ ಇದ್ದೀವಿ ಇದನ್ನು. ಫ್ರೆಂಡ್ಸ್, ಇವಾಗ ಹಾಕಿ 20 ಮಿನಿಟ್ಸ್ ಆಗಿದೆ. ಇದು ವಿಪರೀತ ಮಳೆ ಹೊಡಿತಿದೆ, ಅದಕ್ಕೋಸ್ಕರ ಇವಾಗ ಬೇಗ ತೆಗಿತಾ ಇದ್ದೀವಿ. ಏನಾಗಿದೆ ನೋಡೋಣ. ಫ್ರೆಂಡ್ಸ್, ಇವಾಗ 20 ಮಿನಿಟ್ಸ್ಗೆ ನಮಗೆ 2 ಫಿಶು ಸಿಕ್ಕಿದೆ. ಇಲ್ಲಿ ಹೆವಿ ಮಳೆ ಇರೋದ್ರಿಂದ ಜಾಸ್ತಿ ಹೊತ್ತು ಇಡೋಕ್ಕಾಗ್ತಾಯಿಲ್ಲ. ನೀವು ಫಿಶ್ ಟ್ರ್ಯಾಪ್ ಮಾಡೋದಾದ್ರೆ ಒಂದು 2-3 ಗಂಟೆ ಇಟ್ಟರೆ ಬೇಕಾದಷ್ಟು ತುಂಬ ಮೀನುಗಳು ಸಿಗುತ್ತೆ. ಅದಕ್ಕೆ ನೀವು ಮಾಡಿದಾಗ ತುಂಬ ಹೊತ್ತೀವಿ. ಇವಾಗ ಈ ಫಿಶ್ನ ನಾವು ಮತ್ತೆ ನೀರಿಗೆ ಬಿಡ್ತಾ ಇದ್ದೀವಿ. ಫಿಶ್ ಟ್ರ್ಯಾಪ್ ವಿಡಿಯೋ ಮುಗಿದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅದೇ ರೀತಿ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಎನೇಬಲ್ ಮಾಡಿ.